ಇಪ್ಪತ್ತಾರು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದ ನಾಗ್ಪುರ ವಾರ್ಡ್ನಲ್ಲಿ ಒಂದು ಅತ್ಯಾಧುನಿಕ ಸುಸಜ್ಜಿತವಾದ ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣವನ್ನು ಕೇಂದ್ರ ಸಚಿವರಾದ ಸನ್ಮಾನ್ಯ ಸದಾನಂದ ಗೌಡರು ಸಾರು ಉದ್ಘಾಟನೆ ಮಾಡಿದ್ದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಜಾರ್ಸವರ್ ಅವರು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಮಹಾಪೌರರು ಉಪಮಹಾಪೌರರು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ನಾಗ್ಪುರ ವಾರ್ಡ್ನ ಸದಸ್ಯರಾದ ಭದ್ರೇಗೌಡರು ಮತ್ತು ಆ ಜಾಗ ಉಳಿಸ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಒಳಾಂಗಣ ಕ್ರೀಡಾಂಗಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಅವರು, ಟಿ ವೆಂಕಟೇಶ್ ಅವರು, ನಾರಾಯಣರವರು ಮತ್ತು ಒಂದು 30 ಜನ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿಸ್ಕೊಂಡು ಜಾಗ ಉಳಿಯೋದಕ್ಕೆ ಏನು ಕಾರಣಕರ್ತರಾಗಿದ್ದಾರೆ ಅವರನ್ನೆಲ್ಲ ಒಂದು ಗೌರವಿಸ್ತಕ್ಕಂಥ ಕಾರ್ಯಕ್ರಮ. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಿ ಆಗಿರ್ತಕ್ಕಂಥ ಜಿಮ್ನಾಷಿಯಂ ಇರ್ಬೋದು, ಹಿರಿಯ ನಾಗರಿಕರಿರ್ತಕ್ಕಂಥ ಜಿಮ್ನಾಷಿಯಂ ಇರ್ಬೋದು, ಸುಸಜ್ಜಿತವಾದ ಒಂದು ಯೋಗ ಕೇಂದ್ರ ಇರ್ಬೋದು, ಮತ್ತು ಶಟಲ್ ಕಾಕ್ ಕೋರ್ಟು ಮತ್ತು 400ಕ್ಕಿಂತ ಹೆಚ್ಚು ಜನ ಕುಳ್ಕೊಳ್ತಕ್ಕಂಥ ಒಂದು ಆಸನದ ವ್ಯವಸ್ಥೆ ಮಾಡಿ ಸಭಾಂಗಣ ಏನಿದೆ ಭಾಗಶಃ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಸಭಾಂಗಣ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ಜನತೆಗೆ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಒಳ್ಳೆಯ ಸಭಾಂಗಣವನ್ನು ನಿರ್ಮಾಣ ಮಾಡಿ ಭಾಗಶಃ 2015ರಿಂದ ನಾನು ಕೈಗೆತ್ತಿಕೊಂಡಿದ್ದು. ಆ ಸಂದರ್ಭದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದ ಭದ್ರೇಗೌಡರು ಅವ್ರು ಗೆದ್ದ ನಂತರ ಅದನ್ನು ನಾವು ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರವನ್ನು ತಾಂಡಿ 2015ರಿಂದ 2018 ಫೆಬ್ರವರಿ 26ಕ್ಕೆ ಏನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇದು ಮಾಡಿದ್ವಿ. ಪ್ರತಿನಿತ್ಯ ಆ ಕೆಲಸ ಆಗಲೇಬೇಕು ಅಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಆ ಕೆಲಸವನ್ನು ಅಲ್ಲೇನೇನೋ ಸಭಾಂಗಣಕ್ಕೆ ಬೇಕು ಎಲ್ಲ ಸೌಕರ್ಯವನ್ನು ಕೊಟ್ಟು ಈಗ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇರತಕ್ಕಂಥದ್ದು. ಇದರಿಂದ ಪ್ರತಿನಿತ್ಯ ಭಾಗಶಃ 800ರಿಂದ 1,000 ಜನ ಅದಕ್ಕೆ ಯೋಗ ಇರ್ಬೋದು, ಶಟ್ಲ್ ಕಾಕ್ ಇರ್ಬೋದು, ಜಿಮ್ನಾಸ್ಟಿಕ್ ಇದು ಮಾಡ್ತಕ್ಕಂಥದ್ದು ಎಲ್ಲದಕ್ಕೂ ಬಂದೋಗ್ತಕ್ಕಂಥ 800ರಿಂದ 1,000 ಜನ ನನ್ನ ಕ್ಷೇತ್ರದ ಜನರಿಗೆ ಹೆಣ್ಮಕ್ಳಿಂದ ಹಿಡಿದು ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಒಳ್ಳೆಯ ಸಭಾಂಗಣವನ್ನು ಕಟ್ಟಿದ್ದೇವೆ. ಸುಮಾರು 14 ಕೋಟಿಯಷ್ಟು ಹಣ ಅದಕ್ಕೆ ಖರ್ಚು ಆಗಿದೆ. ಭಾಗಶಃ ಬೆಂಗಳೂರಿನ ಈಗಿರ್ತಕ್ಕಂಥ ಅದು ಯಾರಾದರೂ ನೋಡಿದ್ರೆ ಅದು ಮಹಾನಗರ ಪಾಲಿಕೆದೆಲ್ಲ ಅದು ನಮ್ಮ ಸ್ವಂತ ಕಟ್ಟಡ ಯಾವ ರೀತಿ ಇದೆ ಆ ರೀತಿ ಇದೆ ಅದು ಉಪಕರಣಗಳನ್ನು ಹಾಕಿ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ನಾನು ಆ ಕ್ಷೇತ್ರದ ಶಾಸಕನಾಗಿ ಕರೀತಾ ಇದ್ದೀನಿ. ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬರಬೇಕು. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲೇ ಬರೆದಂಥ ನಾಗ್ಪುರ ವಾರ್ಡ್ ವಾರ್ಡ್ ನಂಬರ್ 67ರಲ್ಲಿ ಏನು ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಏನು ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ದಿನಾಂಕ 26 ಏನು ಸೋಮವಾರ 10:30ಕ್ಕೆ 10 ಗಂಟೆ ಒಳಗೆ ಏನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸಕರಾದ ಗೋಪಾಲಯ್ಯನವರ ನೇತೃತ್ವದಲ್ಲಿ ಆ ಭಾಗದ ಲೋಕಸಭಾ ಸದಸ್ಯರಾದ ಸದಾನಂದ ಗೌಡರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂಥ ಜಾರ್ಜ್ ಅವರು, ಮಹಾಪೌರರು, ಉಪಮಹಾಪೌರರು ಮತ್ತು ಎಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರುಗಳು ಮತ್ತು ಮಹಾನಗರ ಪಾಲಿಕಾ ಸದಸ್ಯರುಗಳು ಅದರಲ್ಲೂ ಎಲ್ಲರೂ ಸಹ ಆ ಭಾಗದಲ್ಲಿ ಭಾಗವಹಿಸಿ ಅದರಲ್ಲೂ ವಿಶೇಷವಾಗಿ ಆ ಸ್ಥಳ ಉಳಿಬೇಕಂದರೆ ಹೋರಾಟ ಮಾಡಿದಂಥ ಕನ್ನಡ ಪರ ಹೋರಾಟಗಾರರು ಅದರಲ್ಲೂ ವಿಶೇಷವಾಗಿ ಟಿ ವೆಂಕಟೇಶ್ ಅವರು ಇರ್ಬೋದು, ಸಾರಾ ಗೋವಿಂದ್ ಅವರು ಇರ್ಬೋದು, ಆರ್ ನಾರಾಯಣ ಅವರು ಇರ್ಬೋದು ಮತ್ತು ಹಲವಾರು ಮುಖಂಡರುಗಳು ಅವತ್ತು ಕನ್ನಡ ಹೋರಾಟಗಾರರು ಏನು ಕೇಸ್ ಹಾಕ್ಸ್ಕೊಂಡಿದ್ರು ಅವ್ರನ್ನ ಕರೆದು ಗೌರವಿಸುವಂಥ ಕೆಲಸಗಳನ್ನು ಅವ್ರನ್ನ ಗೌರವ ಕೊಡುವಂಥ ಕೆಲಸಗಳನ್ನು ಮೊದಲೇ ದಿವಸ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು ಅವತ್ತು ಒಂದು ದಿವಸ ಪೂರ್ತಿ ಅವರ ಹಾಡುಗಳನ್ನು ಹೇಳುವಂಥದ್ದು ಮತ್ತು ಎರಡನೇ ದಿವಸ ಅವರ ಚಲನಚಿತ್ರ ಮಾದರಿ ಚಲನಚಿತ್ರ ತಮಗೆಲ್ಲ ಗೊತ್ತಿದೆ, ಬಂಗಾರದ ಮನುಷ್ಯ ಇರ್ಬೋದು, ಸಂಪತ್ತಿಗೆ ಸವಾಲು, ಹಲವಾರು ಏನು ಒಳ್ಳೊಳ್ಳೆ ಕೆಲಸಗಳನ್ನು ಏನು ರಾಜ್ಕುಮಾರ್ ಕೊಡುಗೆ ಕೊಟ್ಟಿದ್ರು ಅಂಥ ಚಿತ್ರಗಳನ್ನು ಹಾಕುವಂಥ ಕೆಲಸಗಳನ್ನು. ಜೊತೆಯಲ್ಲಿ ಆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ರಾಜ್ಕುಮಾರ್ ಪುತ್ರರಾದಂಥ ಪುನೀತ್ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ. ಮತ್ತು ಆ ಒಳಾಂಗಣದಲ್ಲಿ ತಾವೆಲ್ಲ ನೋಡಬೇಕು, ನಾನು ಅವರು ತಾವು ಬಂದು ಅದು ಬಿತ್ತಾರ ಮಾಡಬೇಕು ದಯಮಾಡಿ. ಎಲ್ಲ ಸಾರ್ವಜನಿಕರಿಗೆ ಇದರ ಸದುಪಯೋಗ ಪಡ್ಕೊಳ್ಳೋಕ್ಕೆ ಅಲ್ಲಿ ಸುಂದರವಾದ ಒಳಾಂಗಣ ಕ್ರೀಡಾಂಗಣ ನಾನೂರು ಒಂದು ಏನು ಕಲಾಭವನ ಏನಂತ ಮಾಡಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು ಮತ್ತು ಯೋಗ ಮಾಡ್ಬೋದು ಮತ್ತು ಜಿಮ್ನಾಷಿಯಂ ಇರ್ಬೋದು, ಶಟ್ಲ್ ಕೋರ್ಟ್ ಇರ್ಬೋದು, ಸುಂದರವಾದ ಏನು ಒಳಾಂಗಣ ಕ್ರೀಡಾಂಗಣ ಮಾಡಿದ್ದಾರೆ. ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು.